ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿಗಳ ಸಲ್ಲಿಸಿದ ಅರ್ಜಿ ವಜಾ ಮಾಡಿದ ಹೈಕೋರ್ಟ್ ಆದೇಶ ಅಚ್ಚರಿ ತಂದಿದೆ ಅಂತ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಅಪ್ಪಣ್ಣ ಚಿನ್ನಾಕರ್ ಹೇಳಿದ್ದಾರೆ. ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಣ್ಣ ಐಕೂರ ನೇತೃತ್ವದಲ್ಲಿ ಅಹಿಂದ ವರ್ಗಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ದ ಮೋಡ ಪ್ರಕರಣ ಕುರಿತು ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಇಂದು ಯಾದಗಿರಿ ಪಟ್ಟಣದ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದರು. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆಗಿರೋದು ಸಹಿಸಲಾಗ್ತಾ ಇಲ್ಲ, ಆದ್ದರಿಂದ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಾ ತೇಜುವುದೇ ಮಾಡ್ತಾ ಇದ್ದಾರೆ, ನಾವು ಇದನ್ನ ಖಂಡಿಸ್ತೀವಿ ಎಂದರು. ಮುಖ್ಯಮಂತ್ರಿಗಳು ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದು ರಾಜ್ಯದ ಅಹಿಂದ ವರ್ಗವು ಕೂಡ ಅವರ ಬೆಂಬಲಕ್ಕೆ ಇರುತ್ತೆ ಎಂದರು. ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಣ್ಣ ಐಕೂರ್ ಮಾತನಾಡಿ, ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ವಿರುದ್ಧ ಈ ತನಿಖೆಗೆ ಆದೇಶ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ರಾಜ್ಯ ಸರ್ಕಾರದ ಮೇಲೆ ಐಟಿ, ಇಡಿ, ಸಿಬಿಐಗಳಂತಹ ಸಂಸ್ಥೆಗಳ ಅಧಿಕಾರಿಗಳ ದುರ್ಬಳಕೆ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವ ಹುನ್ನಾರ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು 40 ವರ್ಷಗಳ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿದ್ದಾರೆ. ಆದರೆ ಬಿಜೆಪಿ ಜೆಡಿಎಸ್ ಪಕ್ಷ ನೀಚ ರಾಜಕಾರಣಕ್ಕೆ ಮುಂದಾಗಿದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ, ಅವರ ಜೊತೆ ಇಡೀ ರಾಜ್ಯದ ಅಹಿಂದ ಮತ್ತು ಕುರುಬ ಸಮಾಜದ ಸಂಪೂರ್ಣ ಬೆಂಬಲ. ಯಾವುದೇ ತಪ್ಪು ಭ್ರಷ್ಟಾಚಾರ ಮಾಡದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹತ್ತಿಕ್ಕೆ ಕೆಳಗಿಳಿಸುವ ಪ್ರಯತ್ನವನ್ನ ಬಿಜೆಪಿ ಜೆಡಿಎಸ್ ಮಾಡ್ತಾ ಇದೆ ಎಂದರು. ಸಿದ್ದರಾಮಯ್ಯ ಅವರ ಪರವಾಗಿ ರಾಜ್ಯದ ಅಹಿಂದ ಸಮಾಜ, ಕಾಂಗ್ರೆಸ್ ಪಕ್ಷ ಮತ್ತು ಶಾಸಕರು ಸಚಿವರುಗಳ ಬೆಂಬಲವಿದೆ. ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದ್ರು. ಸಿದ್ದರಾಮಯ್ಯ ಅವರು 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇರಲಾರದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಇವತ್ತು ತೇಜುವಾದೆ ಮಾಡಿ ಕಾನೂನು ಪ್ರಕಾರ ಅವರನ್ನ ಒಂದು ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂತ ಕೆಲಸ ಇವತ್ತ ಬಿಜೆಪಿ ಜೆಡಿಎಸ್ ಸರ್ಕಾರ ಮಾಡ್ತಾ ಇದೆ. ಆದರೆ ಇವತ್ತಿಂದಲೇ ನಾವು ಶೋಷಿತ ಸಮುದಾಯಗಳ ಎಲ್ಲ ಹಿಂದುಳಿದ ಜನಾಂಗದವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಬೆನ್ನಿಂದ ಯಾವತ್ತೂ ನಾವು ಅವರು ಕೂಡ ಇರುತ್ತೇವೆ ಅಂತ ಹೇಳಿ ಇವತ್ತು ಒಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ನಾವು ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಈ ಹೈಕೋರ್ಟಿನ ನ್ಯಾಯದಲ್ಲಿ ಈಗ ನಮ್ಮ ಮುಂದೆ ಮತ್ತು ಸುಪ್ರೀಂ ಕೋರ್ಟಿನಲ್ಲಿ ನಮ್ಮ ನ್ಯಾಯ ಸಿಗ್ತದೆ ಅಂತೇಳಿ ನಮ್ಮ ಪರವಾಗಿ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಅವರು ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಅವ್ರ ಜೊತೆಯಲ್ಲಿ ನಾವು ಕೂಡ ಇರ್ತೀವಿ. ಎಲ್ಲ ಜನಾಂಗದವರು ಸಿದ್ದರಾಮಯ್ಯ ಅವರನ್ನು ಯಾವತ್ತೂ ನಾವು ಬಿಟ್ಟು ಕೊಡುವುದಿಲ್ಲ, ಶೋಷಿತ ವರ್ಗಗಳು ಯಾವತ್ತೂ ಬಿಟ್ಟು ಕೊಡುವುದಿಲ್ಲ. ಇವತ್ತಿಂದಲೇ ಅಹಿಂದ ನಾಯಕಗ ಅನ್ಯಾಯ ಆಗ್ತಿದೆ ಅಂದರೆ ಇಡೀ ಕರ್ನಾಟಕದಲ್ಲಿ ಯಾರು ಸುಮ್ಮನೆ ಕೂಡುವುದಿಲ್ಲ ಅಂತ ಇವತ್ತಿಂದಲೇ ಹೇಳಬೇಕು ಬಯಸಬೇಕಾಗ್ತದೆ. ಇವತ್ತಿಂದಲೇ ಕರ್ನಾಟಕದಲ್ಲಿ ಯಾವುದೇ ಒಂದು ಚುಕ್ಕಿ ಇರಲಾರ್ದಂಥ ರಾಜಕಾರಣಿ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಇಂಥವರಿಗೆ ಇವತ್ತು ಜೆಡಿಎಸ್ ಇವತ್ತು ಬಿಜೆಪಿ ಸ್ವತಂತ್ರದಿಂದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಆದ ವಿಶ್ವನಾಥ್ ನೀಲಳ್ಳಿ, ಸ್ಯಾಮ್ಸಂ ಮಾಳಿಕೇರಿ, ಸಾಯಿಬಣ್ಣ ಕೆಂಗೂರಿ, ತಾಲೂಕು ಅಧ್ಯಕ್ಷ ಸೂರ್ಯಕಾಂತ್, ಅಲಿಪುರ ಸುರೇಶ್ ಮಾಟಿ, ಈಶ್ವರಪ್ಪ ದುಗಾಣಿ, ಹೊನ್ನಪ್ಪ ಮುಸ್ಟೂರು, ಆದಿಪ ಮಾಸ್ಟರ್, ಮಲ್ಲಯ್ಯ ಮಗ, ಹನುಮಂತರಾಯಗೂಡ ತೇಕನಾಳ, ಮಡಿವಾಳಪ್ಪ, ಲಕ್ಷ್ಮಣ್ ರಾಥೋಡ್, ದೇವೇಂದ್ರಪ್ಪ ಕಡೆಚೂರು, ಮಲ್ಲಿಕಾರ್ಜುನ ರೆಡ್ಡಿ ಬಂದಳ್ಳಿ, ಮರಿಲಿಂಗಪ್ಪ ಕುಮನೂರು, ನರಸಪ್ಪ ನಾಯಕ, ಮಲ್ಲಯ್ಯ ಕಸಬಿ, ಶೇಖ್ ಇಮ್ರಾನ್, ಶರಣಪ್ಪ ಶೆಟಗೇರಿ, ಜಾವೇದ ಪಟ್ಲೀಕರ್, ಬೀರೇಶ್ ಮಾಳಿಂಗರಾಯ ಕಂದಳ್ಳಿ, ಬಂದಪ್ಪ ಕಟ್ಟಿಮನಿ, ಬೆಂಚಿನಿ ಶಿವನೂರ, ಬಸನಗೌಡ ಜಡಿ, ಮರ್ಲಿಂಗ ಹೊಸ್ಮನಿ, ಬೀರಪ್ಪ ಕನಕನಗಡ, ಶಿವು ಅರ್ಕಿರಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.